ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲಿ 6ನೇ ದಿನಕ್ಕೆ ಪಾದಯಾತ್ರೆ ಏನೋ ಮುಂದುವರೆದಿರುವಂತದ್ದು. ಈಗ ಏನು ಮಾಜಿ ಉಪಮುಖ್ಯಮಂತ್ರಿಗಳಾದಂತಹ ಏನು ಅಶ್ವತ್ಥ ನಾರಾಯಣ ನಮ್ಮ ಜೊತೆಗೆ ಅವರು ಮಾತಾಡ್ಸೋ ಪ್ರಯತ್ನ ಪಡ್ತೀನಿ. ಸರ್, ಸಕ್ಕರೆನಾಡಿನಲ್ಲಿ ಒಂದು ಪಾದಯಾತ್ರೆ ಮಾಡ್ತಾ ಇದ್ರೆ ಹೇಗಿದೆ ಸರ್? ನೋಡಿ, ಸಮಾಜ ಭ್ರಷ್ಟಾಚಾರ ವಿರುದ್ಧವಾಗಿದ್ದಾರೆ, ಹಾಗಾಗಿ ಇವತ್ತು ಭ್ರಷ್ಟಾಚಾರದಲ್ಲಿ ಸಿಲುಕಿರುವಂತಹ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಸಾಕ್ಷಿ ಸಮೇತ ಸಿಗಾಕೊಂಡಿದ್ದಾರೆ. ಆ ರಾಜೀನಾಮೆ ಮುಖ್ಯಮಂತ್ರಿ ರಾಜೀನಾಮೆನ ಬಯಸ್ತಾ ಇದ್ದಾರೆ. ಆದರೆ ಒಂದಷ್ಟು ರಾಜಕೀಯ ಒಳದಲ್ಲಿ ಟೀಕೆ, ಏನು ಈ ಒಂದು ಪಾದಯಾತ್ರೆ ಕೈಗೊಂಡಿದ್ದೀರಿ, ಇದು ಏನು ನ್ಯಾಯದ ಪರವಾಗಿಲ್ಲ, ಆಡಂಬರವಾಗಿ ಈ ಒಂದು ಹಬ್ಬದ ರೀತಿಯಲ್ಲಿ ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಒಂದು ಟೀಕೆ ಇದೆ ಸರ್. ನೋಡಿ, ಆಡಂಬರ ಭ್ರಷ್ಟಾಚಾರ ವಿರುದ್ಧವಾಗಿ ಜನ ಸಮಾಜ ವಿಶ್ವಾಸ ಇಟ್ಕೊಂಡು ಮಾಡ್ತಿದ್ದಿಲ್ಲ, ಅದಕ್ಕೆ ಸಂತೋಷ ಪಡಿ. ಭ್ರಷ್ಟಾಚಾರವನ್ನು ಸಹಿಸ್ಕೊಳ್ಳಲ್ಲ ಜನ, ಹಾಗಾಗಿ ಇವತ್ತು ಲಕ್ಷಾಂತರ ಜನ ಬಂದು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಿದ್ದಾರೆ. ನೀವು ಅಧಿಕಾರಕ್ಕೆ ಬರೋ ಮುಂಚೆ ಬಿಸಿಎಂ 40% ಅಲ್ಲ ಸಲ್ಲದ ಆಪಾದನೆ ಮಾಡ್ರಿ, ಸಾಕ್ಷಿ ಇಲ್ಲದೆ. ಇವತ್ತು ಸಾಕ್ಷಿ ಇಟ್ಕೊಂಡು ನಿಮ್ಮ ಮೇಲೆ ಹೋರಾಟ ಮಾಡ್ತಿದ್ದಾರೆ ಜನ. ನಮ್ಮ ಪಕ್ಷ ಆಗಲಿ ಜನ ಆಗಲಿ, ಇವತ್ತು ಸಾಕ್ಷಿ ಇದೆ. ನಿಮ್ಮ ಹತ್ರ ಉತ್ತರ ಇಲ್ಲ, ಅಸಹಾಯಕರಾಗಿದ್ದೀರಾ. ಅಧಿಕಾರಿಗಳ ಆತ್ಮಹತ್ಯೆ, ರೈತರ ಆತ್ಮಹತ್ಯೆ, ಆಡಳಿತ ಇಲ್ಲ, ಯಾವ ವ್ಯವಸ್ಥೆನೂ ಇಲ್ಲದೆ ನೀವು ಮಾತಾಡ್ತಿದ್ದೀರಾ. 15 ತಿಂಗಳಿಗೆ ಸುಸ್ತಾಗ್ಬಿಟ್ಟಿದ್ದೀರಾ. ಇನ್ನು ಮುಂದಿನ ಏನು 47 ತಿಂಗಳು ಇನ್ಯಾವ ಆಡಳಿತ ಕೊಡ್ಬೋದು ನೀವು ಅಂತ ಯೋಚನೆ ಮಾಡಿ. ಸರ್, ಇಲ್ಲಿ ಪ್ರಮುಖವಾಗಿ ಈಗೇನು ಈ ಹಿಂದೆ ನೀವು ಏನು JDSನ ವಿರೋಧ ಮಾಡ್ತಿದ್ರಿ, ಇವತ್ತು JDSನ ವರಿಷ್ಠರಾಗಿರುವಂಥ ಕುಮಾರಸ್ವಾಮಿ ಅವರನ್ನೇ ಮುಂದಿಟ್ಕೊಂಡು ಈ ಒಂದು ಪಾದ್ರೆ ಮಾಡ್ತಾ ಇರೋದು ಎಷ್ಟು ಸರಿ ಅಂತ ಒಂದು ಪ್ರಶ್ನೆ ಇದೆ ಸರ್. ನೋಡಿ, ಕಾಂಗ್ರೆಸ್ ವಿರುದ್ಧವಾಗಿರುವಂಥ ಶಕ್ತಿಗಳು ಇವತ್ತು ನರೇಂದ್ರ ಮೋದಿಯವರ ಮೇಲೆ ಬಹಳಷ್ಟು ವಿಶ್ವಾಸ. ನರೇಂದ್ರ ಮೋದಿ ಅಂದರೆ ಭ್ರಷ್ಟಾಚಾರವನ್ನು ತಡೆಗಟ್ಟಕ್ಕೆ ಇರುವಂಥ ಒಬ್ಬ ದೇಶದಲ್ಲಿ ಒಂದು ಶಕ್ತಿ, ಜಾತಿಯ ಶಕ್ತಿಗಳ ವಿರುದ್ಧವಾಗಿ ನಿಲ್ಲುವಂಥ ಶಕ್ತಿ ಇರೋದು ನರೇಂದ್ರ ಮೋದಿಯವರಿಗೆ. ದೇಶದ ಆರ್ಥಿಕ ಬೆಳವಣಿಗೆ, ಸಾಮಾಜಿಕ, ರಾಜಕೀಯವಾಗಿ ಮಹಿಳೆಯರಿಗೆ, ಯುವಕರಿಗೆ ಶಕ್ತಿ ತುಂಬುವಂಥ ನಾಯಕ. ಅವರ ಒಂದು ನಾಯಕತ್ವದಲ್ಲಿ ವಿಶ್ವಾಸವನ್ನು ತೋರಿ ಅವ್ರು ಬಂದು ನಮ್ಮ ಕೈ ಜೋಡಿಸಿದ್ದಾರೆ ಪರಸ್ಪರವಾಗಿ. HD ದೇವೇಗೌಡರು ಒಂದು ದೊಡ್ಡ ನಾಯಕರು, ಹಾಗಾಗಿ ಎರಡು ಶಕ್ತಿ ಸೇರಿ ಇಡೀ ದೇಶಕ್ಕೆ ಒಂದು ಒಳ್ಳೆ ಸಂದೇಶವನ್ನು ಕೊಡುವಂಥದ್ದಾಗಿದೆ. ಅದು ಕಾಂಗ್ರೆಸ್ ಅವ್ರು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಕಾಂಗ್ರೆಸ್ ಈಗಿನ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಜನ ಅವ್ರಿಗೇನು ಪಾಠ ಕಲಿಸಿದ್ದಾರೆ, ಹಾಗಾಗಿ ಅವರಿಗೆ ಭಯ ಉಟ್ಕೊಂಡಿದೆ, ನಮಗಿನ್ನು ಭವಿಷ್ಯ ಇಲ್ಲ. ಹಾಗಾಗಿ ಈ ರೀತಿ ಅಲ್ಲ ಸಲ್ಲದ ಉರುಳಿಲ್ಲದ ಹೇಳಿಕೆಗಳನ್ನು ಕಾಂಗ್ರೆಸ್ ಪಕ್ಷದವರು ಕೊಡ್ತಾ ಇದ್ದಾರೆ. ಸರ್, ಕೊನೆಯದಾಗಿ ಏನು ಈಗ ಈ ಒಂದು ಪಾದಯಾತ್ರೆ ನಡೀತಾ ಇದೆ, ಜೊತೆಗೆ ಏನು JDSನು ಕೂಡ ನಿಮ್ಮ ಜೊತೆಗೆ ಸೇರಿಸ್ಕೊಂಡು ಈಗ ಒಂದು ಮ್ಯೂಚುವಲ್ ಆಗಿ ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀರಾ, ಮತ್ತು ರಾಜಕಾರಣವನ್ನು ಕೂಡ ಜೊತೆ ಜೊತೆಯಲ್ಲಿ ಮಾಡ್ತಾ ಇದ್ದೀರಾ, ಆದರೆ ಮುಂದಿನ ದಿನಗಳಲ್ಲಿ ಸಂಘಟನೆಗೆ ಹಳೆ ಮೈಸೂರು ಭಾಗದಲ್ಲಿ ನಿಮಗೆ ತೊಂದರೆ ಆಗಲ್ವಾ ಅಂತ JDS ನಿಮ್ಮ ಜೊತೆ ಇರೋದ್ರಿಂದ. ನೋಡಿ, ಶಕ್ತಿ ಉದ್ದೇಶ ಏನು, ಕೇವಲ ನಮ್ಮ ಸ್ವಾರ್ಥ ಅಲ್ಲ, ಒಳ್ಳೆ ಆಡಳಿತ ಕೊಡಬೇಕು, ಜನಪರವಾಗಿರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಳ್ಳೆ ಆಡಳಿತ ಕೊಡ್ತಾ ಇದ್ದೀವಿ. ಈ ಪ್ರಯತ್ನದಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಆಗಿದೆ. ಸರ್, ಈ ಒಂದು ಪಾದಯಾತ್ರೆಯಿಂದ ಏನು ಮುಖ್ಯಮಂತ್ರಿಯವ್ರನ್ನ ಇಳಿಸುವಂಥ ಪ್ರಯತ್ನ ಇಲ್ಲಿವರೆಗೆ ಬರುತ್ತೆ ಅಂತ ನೋಡಿ, ಇಳಿಸೋದಲ್ಲ, ಇದು ಭ್ರಷ್ಟಾಚಾರ ಮಾಡಿದಂಥವ್ರಿಗೆ ಶಿಕ್ಷೆ ಆಗಬೇಕು. ಭ್ರಷ್ಟಾಚಾರ ತಡೆಗಟ್ಟಕ್ಕೆ ಒಂದು ಸ್ಪಷ್ಟ ಸಂದೇಶ ಸಮಾಜದಲ್ಲಿ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಇವತ್ತು ನಮ್ಮ ನಾಡಿನ ಜನರು NDA ಭಾಗವಾಗಿರುವಂಥ BJP ಮತ್ತು JDS ಒಗ್ಗಟ್ಟಿನಿಂದ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಕೂಡ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಅಶ್ವತ್ಥ ನಾರಾಯಣ ಮಾತಾಗಿರುವಂಥದ್ದು. ಈ ಒಂದು ಹೋರಾಟ ಇರುವಂಥದ್ದು ಭ್ರಷ್ಟಾಚಾರ ಮಾಡಿರುವರ ವಿರುದ್ಧ, ಜೊತೆಗೆ ಅವರಿಗೆ ಒಂದು ಶಿಕ್ಷೆಯನ್ನು ಕೊಡಿಸ್ಲಿಕ್ಕೆ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ 9 ಜೊತೆ ಪ್ರವೀಣ್ ಕುಮಾರ್, GT ಪ್ರಜಾ TV.